ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ, ನಾನು ಗೋಕಾಕ್ ಜಾನಪದ ರಂಗಭೂಮಿಯ ಕಲಾವಿದ ಸಾಹಿತಿ ಶ್ರೀ ಈಶ್ವರಚಂದ್ರ ಬೆಟಗೇರಿ ಸಂಪಾದಿಸಿರುವಂಥ ಶ್ರೀಕೃಷ್ಣ ಪಾರ್ಯಾತ ರಂಗ ಪ್ರಯೋಗ ವಾಚನ ಮಾಡ್ತಲಿದ್ದೀನಿ. ಕೃಷ್ಣ ಪರಮಾತ್ಮ ಸತ್ಯಭಾಮವನ್ನು ಬಿಟ್ಟು ಹೋದ ಮೇಲೆ ಅಹಂಕಾರದಿಂದ ಕೂಡಿದಂಥ ಸತ್ಯಭಾಮೆಯಲ್ಲಿ ಒಮ್ಮೆಲೆ ಅಹಂಕಾರವು ಜರ್ರನೇ ಜಾರಿ ಅವಳಿಗೆ ಜ್ಞಾನೋದಯವಾಗ್ತಾ ಇದೆ. ಪರಮಾತ್ಮನ ಬಿಟ್ಟು ಇರಲಾರಳೆಂದು ನನ್ನ ಪೋಲುವ ಪಾಪಿ ಇನ್ನೇಳು ಜನ್ಮಕ್ಕೆ ಜನಿಸಬೇಡ ಅಂತ ಹೇಳಿ ಅಮ್ಮ ಪರಮಾತ್ಮ ಕರುಣಾಸಾಗರ ಅಪತ್ ಬಾಂಧವ ಅವರಿಗೆ ಹೆಸರು ಇರುವುದೇ ಅಪಂತ್ ಬಾಂಧವ ಅನ್ನುವಂಥದ್ದು. ಅವರನ್ನು ನಾವು ಶರಣಕ್ಕೆ ಧ್ಯಾನ ಮಾಡಿದರೆ ಆ ತಾಯಿ ಆ ಇನ್ನು ಈ ರೀತಿಯಾಗಿ ನೆಲದ ಮೇಲೆ ಒರಗಿರುವಂಥ ನಮ್ಮ ಸತ್ಯಭಾಮ ತಾಯಿ ಅವನ್ನು ಎಬ್ಬಿಸಬೇಕಾದರೆ ಪರಮಾತ್ಮನಿಂದಲೇ ಸಾಧ್ಯ. ಆಗಲಿ, ನಾನು ಈಗಿಂದಾಗಲೇ ಪರಮಾತ್ಮನ ಧ್ಯಾನ ಮಾಡ್ತೀನಿ. ದಯ ಮಾಡೋ ರಂಗ, ದಯ ಮಾಡೋ ಕೃಷ್ಣ, ದಯ ಮಾಡೋ ರಂಗ, ದಯ ಮಾಡೋ ಕೃಷ್ಣ, ದಯ ಮಾಡು ಎನ್ನ ದಾಸನು ನಾನೆಂದು, ದಯ ಮಾಡು ನಿನ್ನ ದಾಸನು ನಾನೆಂದು, ದಯ ಮಾಡೋ ರಂಗ, ದಯ ಮಾಡೋ ಕೃಷ್ಣ. ಹಲವು ಕಾಲದಿ ನಿನ್ನ ಹಂಬಲ ವೆನಗೆ ಒಲಿದು ಪಾಲಿಸಬೇಕು ವಾರಿ ಜನಾಭ, ಇಹ ಪರಗತಿ ನೀನೇ ಇಂದಿರಾ ರಮಣ, ಸಹಾಯವು ನಿನ್ನದು ತೋರೋ ಕರುಣ. ದಯ ಮಾಡೋ ರಂಗ, ದಯ ಮಾಡೋ ಕೃಷ್ಣ, ದಯ ಮಾಡೋ ರಂಗ, ದಯ ಮಾಡೋ ಕೃಷ್ಣ. ಕರಿರಾಜವರದನ ಕಾಮಿತ ಫಲಧನ, ಕರಿರಾಜವರದನ ಕಾಮಿತ ಫಲಧನ, ಪುರಂದರ ವಿಠಲನೆ ಹರಿ ಸಾರ್ವಭೌಮ, ಪುರಂದರ ವಿಠಲನೆ ಹರಿ ಸಾರ್ವಭೌಮ. ದಯ ಮಾಡೋ ರಂಗ, ದಯ ಮಾಡೋ ಕೃಷ್ಣ. ಕೃಷ್ಣ ಅಪತ್ ಬಾಂಧವ, ನಿನ್ನನ್ನೇ ನಂಬಿರುವೆ. ನನ್ನ ತಾಯಿ ಸತ್ಯಭಾಮೆ ನಿನ್ನನ್ನು ಹಂಬಲಿಸುತ್ತಾ ಒಮ್ಮೆಲೆ ನಿನ್ನ ನೆನಪಲ್ಲಿ ಧರೆಗೆ ಉರುಳಿದ್ದಾಳೆ ಸ್ವಾಮಿ. ಅವಳನ್ನು ನೀನು ರಕ್ಷಿಸಬಲ್ಲದೆ ಬೇರೆ ಯಾರೂ ರಕ್ಷಿಸಬಲ್ಲ. ನಾವು ನಿನ್ನನ್ನೇ ಪ್ರಾರ್ಥನೆ ಮಾಡಿದ್ದೇನೆ ಪರಮಾತ್ಮ, ನೀನು ಪ್ರತ್ಯಕ್ಷನಾಗು. ಹಾಹಾ, ನನ್ನ ಪರಮ ಭಕ್ತರಾದಂಥ ಭಾಗವತರು ತನ್ನ ತಾಯಿ ನನ್ನ ಸತ್ಯಭಾಮೆಯು ಭೂಮಿಗೆ ಒರಗಿದ್ದನ್ನು ಕಂಡು ನನ್ನನ್ನು ಕುರಿತು ಧ್ಯಾನ ಮಾಡ್ತಾ ಇದ್ದಾಳೆ. ಆಗಲಿ, ಸಂಕಟದಲ್ಲಿದ್ದವರನ್ನು ಕಾಯುವುದೇ ನನ್ನ ಧರ್ಮ, ನಾನು ಈಗಿಂದಲೇ ಹೋಗುತ್ತೀನಿ. ಧ್ಯಾನವ ಮಾಡಿದವರಾರು ನನ್ನ, ಧ್ಯಾನವ ಮಾಡಿದವರಾರು ನನ್ನ, ಧ್ಯಾನವ ಮಾಡಿದವರು ಭುವನಕ್ಕೆ ಸೆಳೆದವರು, ಧ್ಯಾನವ ಮಾಡಿದವರು ಭುವನಕ್ಕೆ ಸೆಳೆದವರು, ಧ್ಯಾನವ ಮಾಡಿದವರಾರು ನನ್ನ, ಧ್ಯಾನವ ಮಾಡಿದವರಾರು ನನ್ನ, ಆರು ನನ್ನ, ಆರು ನನ್ನ. ಹಾ, ನನ್ನ ಧ್ಯಾನವನ್ನು ಮಾಡಿದವರು ಯಾರು ಸ್ವಾಮಿ? ನಾನರಿ. ಯಾಕೆ ನನ್ನ ಕುರಿತು ಯಾಕೆ ಧ್ಯಾನ ಮಾಡಿದಿ ನೋಡ್ರಿ ಸ್ವಾಮಿ? ನಮ್ಮ ತಾಯಿ ಸತ್ಯಭಾಮ ಸ್ಥಿತಿ ಹಾಗಾಗ್ಯದ, ಭೂಮಿಗೆ ಒರಗಿ ಬಿಟ್ಟಿದ್ದಾಳೆ. ಅಲ್ಲ, ಏನಾಗಿದೆ ಅವಳಿಗೆ? ನೀವು ಸಿಟ್ಟು ಮಾಡಿಕೊಂಡು ಹೋದ ಕೂಡಲೇ ನಿಮ್ಮನ್ನು ನೆನೆಸಿ ನೆನೆಸಿ ಹಲಬತ್ತಾ ಲಬ್ತಾ ಕೃಷ್ಣ ಕೃಷ್ಣ ಅಂತೇಳಿ ನಿಮ್ಮ ಧ್ಯಾನ ಮಾಡ್ತಾನೆ ಭೂಮಿಗೆ ಬಿದ್ದು ಬಿಟ್ರಿ. ಬೀಳ್ಬಿಡ್ದೂತೆ, ಅವಳಲ್ಲಿ ಅಹಂಕಾರ ತುಂಬಿದೆ. ಹಾಗೆನ್ನ ಬಿಡು ಪರಮಾತ್ಮ, ನೀವೇ ಹಿಂಗಂದ್ರೆ ಹೆಂಗೆ ನೋಡಿ ಸ್ವಾಮಿ? ಮೂರ್ಛೆ ಬಂದು ಬಿದ್ದಳು, ಏನಾಯಿತು ಏನು? ನಾವೇನು ಪ್ರಯತ್ನ ಮಾಡಿದ್ರು ಆಗದಾಗ್ತಲ್ಲ ದೂತೆ. ಮೂರ್ಛೆ ಬಂದರೆ ಶೈತ್ಯೋಪಚಾರ ಮಾಡಬೇಕಾಗಿತ್ತು, ಅದರಿಂದ ಹೀಗೆ ಮೂರ್ಛೆ ಬಿದ್ದವರು ಎತ್ತರ ಆಗ್ತಾರೆ. ಅದನ್ನು ಇವಳಿಗೆ ನೀವು ಮಾಡಿದೇನು? ನಮಗದು ಏನು ಗೊತ್ತಿಲ್ಲರಿ ಪರಮಾತ್ಮ. ಹಾಗಾದರೆ ಹೇಗೆ ಮಾಡಬೇಕು ಹೇಳ್ತೇನೆ ಕೇಳು, ಹೇಳಿ ಪರಮಾತ್ಮ. ಪಚ್ಚ ಕರ್ಪೂರ ತಂದು, ಪಚ್ಚ ಕರ್ಪೂರ ತಂದು ಹಚ್ಚಿರೆ ಪಾದಕ್ಕೆ, ಪಚ್ಚ ಕರ್ಪೂರ ತಂದು ಹಚ್ಚಿರೆ ಪಾದಕ್ಕೆ, ಅತ್ತ ಶ್ರೀಗಂಧವ ಅಂಗಕ್ಕೆ ಹೊರಸೀರೆ, ಅತ್ತ ಶ್ರೀಗಂಧವ ಅಂಗಕ್ಕೆ ಹೊರಸೀರೆ, ಕೊಚ್ಚಿರೆ ಪನ್ನೀರು ಹೊಚ್ಚಿರೆ ಮಲ್ಲಿಗೆ, ಪಚ್ಚ ಕರ್ಪೂರ ತಂದು ಆ
ಸೂತೆ ಏನು ಮಾಡಬೇಕಂತಂದರೆ, ಯಾರು ಮೂರ್ಛೆ ಹೋಗಿರ್ತಾರೆ ಅವರ ಪಾದಕ್ಕೆ ಪಚ್ಚ ಕರ್ಪೂರವನ್ನು ತಂದು ಅಂಗಾಲಗಳಿಗೆ ತಿಕ್ಕಬೇಕು, ಶ್ರೀಗಂಧವನ್ನು ಲೇಪಿಸಬೇಕು, ಮಲ್ಲಿಗೆ ಹೂವಿನ ಹಾಸಿಗೆ ಮಾಡಿ ಅದನ್ನು ಇವುಗಳಲ್ಲಿ ಮಲಗಿಸಿ ಮೈ ಮೇಲೆ ಪನ್ನೀರು ಸಿಂಪಡಿಸಬೇಕು. ಇದೇ ಶೈತ್ಯೋಪಚಾರ. ಭಗವಂತ, ನಾವು ಇದನ್ನೆಲ್ಲ ಮಾಡಿದ್ವಿ ರೀ, ಇದನ್ನೆಲ್ಲ ಮಾಡಿದ್ರಿ ಆದರೂ ಎತ್ತರ ಆಗಿಲ್ಲ, ಆದರೆ ಏನು ಮಾಡಿದವು ಇವಳಿಗೆ, ಮನಸ್ಸಿನಾಗ ಏನಾದರೂ ಕೊರಗಿತ್ತೇನು? ಸ್ವಾಮಿ, ಅದನ್ನೇನೋ ನಿಮ್ಮನ್ನು ನೆನೆಸ್ತಾ ಮನಸ್ಸಿನಲ್ಲಿ ಏನಿತ್ತು ನಮಗೂ ಗೊತ್ತಿಲ್ಲ ಸ್ವಾಮಿ. ಹಾ ಹಾ, ಹೀಗಾಯ್ತು. ಹಾಗಾದ ನಾನೇ ಇವಳನ್ನು ನನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ನಾನು ಪ್ರೀತಿಯಿಂದ ಅವಳನ್ನು ಎತ್ತರಿಸ್ತೇನೆ. ಸಖಿಯೇ ಎನ್ನೋಳು ಕೋಪವು ಯಾಕೆ, ಸಖಿಯೇ ಎನ್ನೋಳು ಕೋಪವು ಯಾಕೆ, ನಾನಿನ್ನಾದೀನ ಆದ ಮೇಲೆ, ನಾನಿನ್ನಾದೀನ ಆದ ಮೇಲೆ ಇನ್ನೇನು ಬೇಕೆ ಸತಿಯ ಕುಮಾರಿಯೇ, ಇನ್ನೇನು ಬೇಕೆ ಸತಿಯ ಕುಮಾರಿಯೇ, ಸಖಿಯೇ ಎನ್ನೋಳು ಕೋಪ ನಿನಗ್ಯಾಕೆ, ಸಖಿಯೇ ಎನ್ನೋಳು ಕೋಪ ನಿನಗ್ಯಾಕೆ, ನಿನಗ್ಯಾಕೆ, ನಿನಗ್ಯಾಕೆ. ಸತ್ಯಭಾಮ, ನೀನು ತಿಳಿದವಳು, ಜ್ಞಾನಿಯದಿ, ಹೀಗೆ ಕಣಮರಿಸುತ್ತಾ ಒಮ್ಮೆಲೆ ಮೂರ್ಛಿತಳಾಗಿ ಭೂಮಿಯ ಮೇಲೆ ಬಿದ್ದಿ, ಶೈತ್ಯೋಪಚಾರ ಮಾಡಿದರೂ ಕೂಡ ನಿನಗೆ ಎಚ್ಚರಾಗಲಿಲ್ಲ. ನನ್ನ ಮೇಲೆ ನಿನಗೇನು ಬೇಕು ಅದನ್ನು ಕೊಡಲಿಕ್ಕಂತ ನಿನ್ನ ಮುದ್ದು ಕೃಷ್ಣ ನಾನು ಬಂದಿದ್ದೀನಿ. ಕಣ್ಣು ತೆರೆದು ನೋಡು ಭಾಮ. ಹಾ ಹಾ ಸ್ವಾಮಿ, ಒಂದು ಹೂವು ಅಂಥೇಳಿ ನನ್ನ ಮನಸ್ಸಿನಲ್ಲಿ ಯಾಕೋ ಕೊರಗುತ್ತಾ ಇದೆ. ಇದೇನು ದೂತೆ, ಸತ್ಯಭಾಮ ಹೀಗೇಕೆ ಬಡಬಡಿಸ್ತಾ ಇದ್ದಾಳೆ, ಇವಳಿಗೆ ಎತ್ತರ ಪೂರ್ತಿ ಆಗಿಲ್ಲೇನು? ಏನೋ ರೀಪ ನಮಗೂ ಗೊತ್ತಾಗುತ್ತೆ, ಏನು ಹೂಹು ಅಂತ ಇದ್ದಾಳಲ್ಲ ಏನದು ದೇವ, ನಮಗೇನು ಗೊತ್ತ್ರಿ ಅದು. ಹಾಗಾದರೆ ನೋಡು ಸತ್ಯಭಾಮ, ನಾನು ನಿನ್ನ ಪಟ್ಟದ ಅರಸ ಶ್ರೀಕೃಷ್ಣ ಬಂದಿದ್ದೀನಿ, ನಿನ್ನ ಮೈದಳಿ ಮಾತಾಡಿಸ್ತಾ ಇದ್ದಾನೆ, ಕಣ್ಣು ತೆರೆದಾದ್ರು ನೋಡು. ನೋಡು ಭಾಮ, ನಾನು ನಿನ್ನ ಕೃಷ್ಣ, ನಾನು ನಿನ್ನನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು ನಿನ್ನನ್ನು ಮುಖವನ್ನು ನೋಡ್ತಾ ಹೇಳ್ತಾ ಇದ್ದೀನಿ. ಹಾ ಹಾ, ಈಗಾದರೂ ಗುರ್ತಾಯ್ತಾ? ಸ್ವಾಮಿ ಪರಮಾತ್ಮ, ನೀವು ಬಂದಿರಲ್ಲ, ಬರಲೇಬೇಕಲ್ಲ, ನಿನಗೇನಾದರೂ ಕಷ್ಟ ಆದರೆ ಅದು ನನಗೇನೆ ಭಾರವಲ್ಲ. ಹಾ ಹಾ ಸ್ವಾಮಿ, ಧನ್ಯಳಾದೇನೋ ರಘುರಾಮ, ಧನ್ಯಳಾದೇನೋ ರಘುರಾಮ, ಅನುದಿನದಲ್ಲಿ ನಿಮ್ಮ ಸ್ಮರಣೆಯ ಮಾಡುವೆ, ಅನುದಿನದಲ್ಲಿ ನಿಮ್ಮ ಸ್ಮರಣೆಯ ಮಾಡುವೆ, ದುರಿತಗವನು ದೂರ ಮಾಡೋ ಕೃಷ್ಣ, ದುರಿತಗವನು ದೂರ ಮಾಡೋ ಕೃಷ್ಣ, ಧನ್ಯಳಾದೇನೋ ರಘುರಾಮನ, ಧನ್ಯಳಾದೇನೋ 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 ರಘುರಾಮ. ಹಾ ಹಾ ಸತ್ಯಭಾಮ, ಧನ್ಯಳಾದೇನೋ ಅಂತ ನಿನ್ನ ಬಾಯಿಂದ ಶಬ್ದವನ್ನು ಕೇಳಿದಾಕ್ಷಣ ನನ್ನ ಮನಕ್ಕೂ ಭಾಳ ಆನಂದ ಆಗ್ಯದ. ನೋಡು ಸತ್ಯಭಾಮ, ಯಶ್ಯಾಂ ಯಶ್ಯಾಂ ಅವಸ್ಥಾಯಾಂ ಯತ್ಕರೋತಿ ಶುಭಾಶುಭಂ ತಶ್ಯಾಮ ತಶ್ಯಾಮ ವತ್ಸಾಯಾಮ್ ತತ್ಫಲಂ ಸಮುತ್ಪಾಶ್ನತೆ ಅಂತೇಳಿ ಶ್ರುತಿ ವಾಕ್ಯದ. ಹಿಂಗಂದ್ರೆ ಏನ್ರಿ ಸ್ವಾಮಿ, ತಿಳಿಯಲಿಲ್ಲ. ನೋಡು ಸತ್ಯಭಾಮ, ಹಿಂದಿನ ಜನ್ಮದಲ್ಲಿ ನಾವು ಯಾವ ಯಾವ ವಯಸ್ಸಿನಲ್ಲಿ ಎಂಥೆಂಥ ಕರ್ಮಗಳನ್ನು ಮಾಡಿರ್ತೀವಿಯೋ ಅಂಥದೇ ಫಲಗಳನ್ನು ಈ ಜನ್ಮದಲ್ಲಿ ನಾವು ಭೋಗಿಸಬೇಕಾಗ್ತದೆ. ಯಾಕಂದರೆ ಹಿಂದೆ ಮಾಡಿದ ಕರ್ಮವನ್ನು ಇಂದು ಉಣ್ಣಬೇಕು, ಈಗ ಮಾಡಿದ ಪುಣ್ಯವನ್ನು ಮುಂದೆ ಉಣ್ಣಬೇಕು, ಇದಕ್ಕೇನು ಸಂದೇಹವಿಲ್ಲ. ಈ ವಿದುರನ ನೀತಿ ತ್ರಿಕಾಲಗಳಲ್ಲಿ ಸತ್ಯದ, ಅದಕ್ಕಾಗಿ ನಿನ್ನ ಸಂರಕ್ಷಣೆ ಮಾಡುವುದು ನನ್ನ ಧರ್ಮದ. ಅದಕ್ಕೆ ನೀನು ಆರ್ತಧ್ವನಿ ತೆಗೆದು ಮೂರ್ಛಿತಳಾಗಿ ಭೂಮಿಯ ಮೇಲೆ ಬಿದ್ದಾಕ್ಷಣ ನಿನ್ನ ದೂತೆ ಧ್ಯಾನ ಮಾಡಿದಾಕ್ಷಣ ಬರಬೇಕಾಗಿದ್ದು ಬಂದಿದ್ದೀನಿ. ಧನ್ಯಳಾದನು ಭಗವಂತ, ಧನ್ಯಳಾದನು. ತಮ್ಮ ಪವಿತ್ರ ಪಾದಾರ ಬಂಧಗಳಿಗೆ ಭಕ್ತಿಯಿಂದ ನಾನು ನಮಸ್ಕರಿಸುತ್ತೇನೆ ಸ್ವಾಮಿ, ನಾನು ಧನ್ಯಳಾದೆನು. ಅಲ್ಲ ಭಾಮ, ನೋಡು ನಾನು ನೀನು ಅನ್ನುವಂಥ ಭೇದ ಇಲ್ಲ ಅಂತ ಹೇಳಿದ್ದೀನಿ ನನಗೆ.
ನೋಡಿ ಸ್ವಾಮಿ, ನಿನಗೇನು ಬೇಕಾಗಿತ್ತು ಅದನ್ನು ನಾನು ಕೊಡಬೇಕಂತೇಳೇ ಬಂದಿದ್ದೇನೆ. ಏನು ಬೇಕಾದರೂ ಬೇಡು, ಯಾಕಂದರೆ ಬಾಯಿಲೆ ಬ್ರಹ್ಮಜ್ಞಾನವನ್ನು ಹೇಳಿ ಅನುಷ್ಠಾನದಲ್ಲಿ ಬರಲಿಲ್ಲ ಅಂದರೆ ಬ್ರಹ್ಮಜ್ಞಾನ ಕೂಡ ವ್ಯರ್ಥ ಆಗ್ತದೆ. ಅದಕ್ಕೆ ನಿನ್ನ ಮನುಷ್ಯನಾಗ ಏನಾದರೂ ಇದ್ದರೆ ಅದನ್ನು ನನ್ನ ಮುಂದೆ ಹೇಳು. ಯಾಕಂತಂದರೆ ನಿನ್ನ ಮನುಷ್ಯನೊಳಗೆ ಇದ್ದದ್ದು ನನಗೆ ಹೇಳಂತಂದು ಅದು ಹೇಗೆ ಸಾಧ್ಯದ ನೋಡು ಸತ್ಯಭಾಮ. ಔದುಂಬರಾಣಿ ಪುಷ್ಪಾಣಿ ಶ್ವೇತ ವರ್ಣಂಚೇ ವಾಯಸ ಜಲೇ ಮತ್ಸ್ಯಪಾದೆ ಸ್ತ್ರೀ ಹೃದಯ ನ ಪಶ್ಯತಿ. ಅಂದ್ರೆ ಸ್ವಾಮಿ ಹೀಗೆ ಮಾತಾಡಿದ್ರಿ, ಔದುಂಬರಾಣಿ ಪುಷ್ಪಾಣಿ ಅಂತಂದರೆ ಔದುಂಬರಾಣಿ ಪುಷ್ಪ ಅಂದರೆ ಅಷ್ಟೇ ಅಲ್ಲದೆ ಬಿಳಿಯ ಬಣ್ಣದ ಕಾಗೆ ಮತ್ತು ಮೀನಿನ ಪಾದವನ್ನು ನೀರಿನಲ್ಲಿ ಗುರುತಿಸುವುದು ಬಹಳ ಕಷ್ಟ ಅಂತೇಳಿ ಈ ಒಂದು ಶ್ರುತಿ ಇಸ್ತಾ ಇರ್ತದೆ. ಅದರಂತೇ ಕುದುರೆಯ ಮನಸ್ಸು ಹೇಗೆ ಚಂಚಲದ ಹಾಗೆ ಹೆಣ್ಣಿನ ಮನಸ್ಸು ಕೂಡ ಅಷ್ಟೇ ಇದು ಚಂಚಲ ಇರ್ತದೆ. ಅದಕ್ಕೆ ನಿಮ್ಮಂಥ ಚಂಚಲ ಮನಸ್ಸಿನ ಸ್ತ್ರೀಯರ ಮನಸ್ಸಿನಲ್ಲಿ ಏನದ ಅನ್ನೋದನ್ನು ಹೇಳೋದು ಕೂಡ ಕಷ್ಟದ ಅಂತ ಹೇಳಿದೆ. ಹಾಂ ಹಾಂ, ಹಿಂಗಂದ್ರಿ ಸ್ವಾಮಿ, ಇರ್ಬೋದು ಬಿಡ್ರಿ, ಆದರೆ ತಮಗೇನದ ಸಾಧ್ಯ ಅಲ್ಲಲ್ರಿ, ಯಾಕೆ ಹೀಗೆ ಮಾತಾಡ್ತಿ ಎಲ್ಲ ಏನ ಅಸಾಧ್ಯ ಅಲ್ಲ ಅಂತಂದ್ರೆ ಏನು ಅಲ್ಲ ಕಾಮದ ಏನು ಕಲ್ಪವೃಕ್ಷ ಐರಾವತ ಇವೇನಾದರೂ ಬೇಕೇ ನಿನಗೆ? ಸ್ವಾಮಿ ನನಗೆ ಇವೇನು ಕಾಮದ ಏನು ಕಲ್ಪವೃಕ್ಷ ಐರಾವತ ಇವನ್ನೆಲ್ಲ ತೊಗೊಂಡು ನಾನು ಏನು ಮಾಡಲ್ರಿ, ಮತ್ತೇನು ಚಿಂತಾಮಣಿ ಬೇಕೇನು ಸತ್ಯಭಾಮ? ಸ್ವಾಮಿ ಇವುಗಳಲ್ಲಿ ನನಗೆ ಇವು ಯಾವೂ ಬೇಕಾಗಿಲ್ಲ ರೀ, ನನಗೆ ಬೇಕಾದದ್ದು ಯಾವುದೂ ಇಲ್ಲ. ಹಂಗಾಗಿ ನಿನಗೆ ಬಂಗಾರದ ದ್ವಾರಕ ತಂದು ಕೊಡಲೇನು? ಅದು ಬಂಗಾರ ನನ್ನಲ್ಲಿ ಸಾಕಷ್ಟು ಅದ ರೀ, ಮತ್ತು ಬಂಗಾರ ದ್ವಾರಕ ತೊಗೊಂಡು ಏನು ಮಾಡಲು? ಹಾಗಾದ್ರೆ ನಿನಗೇನು ಬೇಕು ಅದನ್ನಾದರೂ ಬಾಯಿ ಬಿಚ್ಚಿ ಹೇಳಿಲ್ಲ. ಸ್ವಾಮಿ ನನಗೇನು ಬೇಕು, ನನಗೇನು ಬೇಕನ್ನೋದು ನಿಮ್ಗೆ ಗುರುತಾಗಿಲ್ಲ. ಅಲ್ಲಿ ಹೇಗೆ ಗುರುತಾಗ್ತದೆ ನೀನೇ ಹೇಳಿ ನೋಡು. ನೋಡು, ಭಕ್ತರ ಇಷ್ಟಾರ್ಥಗಳನ್ನು ನೀಡಿ ಪ್ರತ್ಯಕ್ಷ ಸಾಕಾರ ರೂಪದಿಂದ ನಾನು ಅವರಿಗೆ ಭೇಟಿಯಾಗಿ ಅವರ ಬಾಯಿಂದ ಅವರಿಗೆ ಏನು ಬೇಕು ಅನ್ನುವುದನ್ನು ಕೇಳಿದ ಮೇಲೆ ಅವರ ಇಷ್ಟಾರ್ಥಕ್ಕೆ ನಾನು ತಥಾಸ್ತು ಅಂತ. ಹೀಗೆ ಎಷ್ಟೋ ಭಕ್ತರು ಪ್ರತ್ಯಕ್ಷವಾಗಿ ನನ್ನನ್ನು ಬರೀ ಕಾಣಬೇಕು ಅಂಥೇಳಿ ಅವರು ಪರಿಪರಿಯಿಂದ ಧ್ಯಾನ ಮಾಡ್ತಾ ಇದ್ದರೂ ಕೂಡ ಅವರಿಗೆ ಸಾಕಾರ ರೂಪದಿಂದ ದರ್ಶನವನ್ನು ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಪ್ರತಿಯೊಂದು ಸಂದರ್ಭಗಳಲ್ಲಿ ಅವರ ಮನಸ್ಸಿನ ಇಷ್ಟಾರ್ಥವನ್ನು ಅವರಿಂದ ಕೇಳಿ ಅದನ್ನು ನಾನು ಪೂರ್ಣಗೊಳಿಸಿದ್ದೀನಿ. ಹಾಗೆ ನಿನ್ನ ಮನಸ್ಸಿನಲ್ಲಿ ಏನದ ಅನ್ನುವುದನ್ನು ನನಗೆ ನೀನು ಹೇಳಿದರೆ ಗುರುತಾಗದ, ಹೇಳದಾರದೆ ನನಗೆ ಹೇಗೆ ಗುರುತಾಗಬೇಕು ಅದನ್ನಾದರೂ ಹೇಳು. ಪರಮಾತ್ಮ ನಾನು ಬಾಯಿಂದನೇ ಕೇಳಬೇಕು ಅನ್ನುವಂಥದ್ದು ಹಠ, ನನಗೆ ಹಠ ಅನ್ನೋದೇನೂ ಇಲ್ಲ. ಆದರೆ ನಿನ್ನ ಮನಸ್ಸಿನೊಳಗೆ ಏನದ, ನಿನಗೆ ಏನು ಬೇಕಾಗ್ಯದ, ಅದು ನನಗೆ ಬೇಕಾಗಿತ್ತಲ್ಲ. ಯಾಕಂದ್ರೆ ಮೊದಲೇ ನೀನು ಮಾಡತಕ್ಕದ್ದು ಕಾಮ್ಯ ಕರ್ಮ. ಯಾಕಂದರೆ ಕಾಮ್ಯ ಅಂದರೆ ಮನಸ್ಸಿನೊಳಗೆ ಒಂದು ಯಾವುದರ ಒಂದು ಇಚ್ಛೆಯನ್ನು ಇಟ್ಟುಕೊಂಡು ಅದರ ಪ್ರಾಪ್ತಿಯಾಗಲಿ ಅಂತ ಇಟ್ಟುಕೊಂಡು ಮಾಡತಕ್ಕಂಥ ಕರ್ಮ, ಅಂಥ ಕರ್ಮವನ್ನು ನೀನು ಮಾಡ್ತಾ ಇದ್ದಿ. ಹೌದಲ್ಲೋ, ಏನೋ ಮನಸ್ಸಿನಲ್ಲಿ ಇಟ್ಕೊಂಡು ಬಂದಿದ್ದಿ, ಅದೇ ನಿಷ್ಕಾಮಕರ್ಮ ಆಗಿತ್ತಂದರೆ ಅದು ನನಗೆ ಬಿಟ್ಟಿದ್ದು. ಯಾಕಂದರೆ ನಿಷ್ಕಾಮಕರ್ಮದಲ್ಲಿ ಏನಿರ್ತದೆ ಅಂದರೆ ಅಲ್ಲಿ ತನಗೆ ತಾನು ಏನು ಬೇಕನ್ನುವುದನ್ನು ಮರೆತು ಪರಮಾತ್ಮ ನೀನು ನನಗೆ ಸಾಕ್ಷಾತ್ಕಾರ ಆಗಬೇಕು ಅನ್ನುವಂಥದ್ದು ಬೇಡಬಹುದು. ಹೀಗೆ ನಿಷ್ಕಾಮ ಕರ್ಮಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನನ್ನಲ್ಲಿ ಇರುವುದರಿಂದ ನೀನು ನಿಷ್ಕಾಮ ಕರ್ಮಕ್ಕಾದ್ರೆ ನಾನು ಒಲಿತಾ ಇದ್ದೀನಿ. ಆದರೆ ನಿನ್ನ ಮನಸ್ಸಿನಲ್ಲಿ ಏನಿಟ್ಟುಕೊಂಡು ಬಂದಿದೆ ಅನ್ನೋದು ಅದು ಹೇಗೆ ನಿನ್ನ ಬಾಯಿಂದ ಹೇಳಿದರೆ ಗುರುತಾಗ್ತದೆ. ನೀವು ಯಾಕೆ ಹೇಳಬಾರ್ದ್ರಿ ಸ್ವಾಮಿ? ಅಲ್ಲ ಸುಮ್ಮನೆ ವಾದ ಯಾಕೆ ಮಾಡ್ತಿ? ಅಲ್ಲಿ ನಿನಗೆ ಏನು ಬೇಕು ಅನ್ನೋದು ನನಗೆ ನೀನು ಹೇಳಿದ್ದಾದರೆ ನಾನು ನಿನಗನ್ನು ಇಷ್ಟಾರ್ಥ ನೆರವೇರಿಸ್ತೀನಿ. ಹಾಗಾದ್ರೆ ಸ್ವಾಮಿ ನನಗೇನೂ ಬೇಕಾಗಿಲ್ಲ ರೀ, ಒಂದೇ ಒಂದು ಪಾರಿಜಾತ ಪುಷ್ಪ. ಅಲ್ಲ ಒಂದೇ ಒಂದು ಹೂ ಬೇಕಾಗಿದೆ. ಹೌದ್ರಿ ಸ್ವಾಮಿ, ಒಂದೇ ಒಂದು ಹೂವು. ಒಂದು ಹೂವಿಗೆ ಮನ ದಂದು ಗವೇನೆ, ಒಂದು ಹೂವಿಗೆ ಮನ ದಂದು ಗವೇನೆ, ತಂದ ಕೊಡುವ ವೃಕ್ಷ ಚಂದಿರ ವದನೆ, ತಂದ ಕೊಡುವ ವೃಕ್ಷ ಚಂದಿರ ವದನೆ, ಚಿಂತೆಯ ಮಾಡುವ ಛಲವು ಇದೇನೆ, ಚಿಂತೆಯ ಮಾಡುವ ಛಲವು ಇದೇನೆ, ಛಲವು ಇದೇನೆ, ಛಲವು ಇದೇನೆ. ಭಾಮ ಅಲ್ಲ ನಿನ್ನ ಮನಸ್ಸಿನಲ್ಲಿರ್ತಕ್ಕಂಥ ಮಾತನ್ನು ನನಗೆ ಹೇಳಿದಿ. ಈಗಾದರೂ ನೀನು ನಿನ್ನ ಮನಸ್ಸಿನ ಭಾವ ಯದ್ಭಾವಂ ತದ್ಭವತಿ ಅಂತ ಹೇಳಿದ್ದೇನೆ. ನೋಡು ಭಾಮ, ನಿನ್ನ ಭಾವಕ್ಕೆ ಅನುಗುಣವಾಗಿ
ನಿನ್ನ ಮನಸ್ಸಿನೊಳಗೆ ಒಂದು ಪಾರಿಜಾತ ಪುಷ್ಪ ಬೇಕಾಗ್ಯದ. ಹೌದಲ್ಲೋ, ಆ ಪಾರಿಜಾತ ಪುಷ್ಪಕ್ಕೆ ಯಾಕೆ ಖರ್ಚು ಮಾಡ್ತೀ ನೋಡು. ಒಂದು ಹೂವಿಗೆ ನೀನು ಇಷ್ಟ ಮನಸ್ಸನ್ನು ನೀನು ಸಂಕಟಕ್ಕೆ ಇದು ಮಾಡೋದ್ರೊಳಗೆ ಏನೂ ಅರ್ಥ ಇಲ್ಲ ಭಾಮ. ಪಾರಿಜಾತ ಪುಷ್ಪಕ್ಕಾಗಿ ನಿನ್ನ ಮನಸ್ಸನ್ನು ಈ ರೀತಿ ಯಾವ ಕಾಲಕ್ಕೂ ನೊಂದಿಸಿಕೊಳ್ಳಬೇಡ. ಯಾಕೆ ಮನಸ್ಸೇನತ್ತಂತಾನೆ, ಮನೆಯೇನ ಮನುಷ್ಯಾಣಾಮ ಕಾರಣಂ ಬಂಧ ಮೋಕ್ಷ ಅಂತೇಳಿ, ಈ ಬಂಧನಕ್ಕೂ ಮತ್ತು ಬಿಡುಗಡೆಗೂ ಮೋಕ್ಷನ ಕಾರಣ. ಹೌದಲ್ಲೋ, ಹೀಗಿರುವಾಗ ನಿನಗೆ ಒಂದೇ ಪಾರಿಜಾತ ಪುಷ್ಪ ಅಂತ ಯಾಕಂತೀ? ಆ ಇಂದ್ರನ ನಂದನವಲ್ಲತಕ್ಕಂಥ ಪಾರಿಜಾತ ಪುಷ್ಪವನ್ನು ತಂದು ನಾನು ನಿನ್ನ ಮಂದಿರದಲ್ಲಿ ನೆಡ್ತೀನಿ, ನೀನೇನೂ ಕಾಳಜಿ ಮಾಡಬೇಡ, ಒಂದೇ ಒಂದು ಪುಷ್ಪ ಬಿಡದಿ ಪಾರಿಜಾತ ವೃಕ್ಷವನ್ನು ತಂದು ನಿನ್ನ ಮಂದಿರದೊಳಗೆ ನಾನು ನೆಡ್ತೀನಿ. ಈಗಾದರೂ ಸಂತೋಷ ಆಯ್ತಲ್ಲೋ? ಸಂತೋಷ ಆಯ್ತು ರೀ ಪರಮಾತ್ಮ.